ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಸೇರಿದಂತೆ ರಾಜ್ಯದ 14 ಪೊಲೀಸ್ ತರಬೇತಿ ಶಾಲೆಗಳನ್ನು ಮೇಲ್ದರ್ಜೆಗೆ. ಮೈಸೂರು PTCಯನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್. ಉಳಿದ ಶಾಲೆಗಳು ಹಂತ ಹಂತವಾಗಿ ಉನ್ನತೀಕರಣ. ಗೃಹ ಸಚಿವ ಬೊಮ್ಮಾಯಿ ಹೇಳಿಕೆ. September 25 ರಾಷ್ಟ್ರೀಯ ಜಂತುಹುಳ ನಿರ್ವಹಣೆ ದಿನ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಜಂತುಹುಳ ನಿರ್ವಹಣೆ ಮಾತ್ರೆ ವಿತರಣೆ. ಕಲಬುರಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಸುದ್ದಿಗೋಷ್ಠಿ. ಹೌಡಿಯಲ್ಲಿ ಮೋದಿ ಮೋಜು ಮಸ್ತಿ. ನೆರೆ ಸಂತ್ರಸ್ತರ ಕಣ್ಣೀರು ಅವರಿಗೆ ಕಾಣೋದಿಲ್ಲ. ಕೂಡಲೇ ರಾಜ್ಯಕ್ಕೆ ಕೇಂದ್ರ 50,000 crore ಬಿಡುಗಡೆ ಮಾಡುವಂತೆ ಒತ್ತಾಯ. ಹುಬ್ಬಳ್ಳಿಯಲ್ಲಿ ಉರುಳು ಸೇವೆ ಮಾಡುವ ಮೂಲಕ ವಾಟಾಳ್ ನಾಗರಾಜ್ ವಿನೂತನ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. September 25 ರಾಷ್ಟ್ರೀಯ ಜಂತುಹುಳ ನಿರ್ವಹಣಾ ದಿನ ಪ್ರಯುಕ್ತ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಜಂತುಹುಳ ನಿರ್ವಹಣೆ ಮಾತ್ರೆಗಳನ್ನು ವಿತರಣೆ ಮಾಡಲಾಗುವುದು ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ MK ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯ ಎಲ್ಲ ಅಂಗನವಾಡಿ ಕೇಂದ್ರಗಳ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ 1-19 ಮಕ್ಕಳಿಗೆ September 25 ಮಾತ್ರೆಗಳನ್ನು ನೀಡಲಾಗುವುದು ಮತ್ತು 25 ಯಾವ ವಿದ್ಯಾರ್ಥಿಗಳಿಗೆ ಮಾತ್ರೆಗಳನ್ನು ನೀಡುವುದನ್ನು ತಪ್ಪುತ್ತದೆಯೋ ಅವರಿಗೆ September 30 ಮಾತ್ರೆಗಳು ವಿತರಣೆ ಮಾಡಲಾಗುವುದು ಎಂದು ಕಲಬುರಗಿಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲ ಇಲಾಖೆಗಳ ಒಂದು ಅಧಿಕಾರಿಗಳೊಡನೆ ಚರ್ಚೆ ಮಾಡಿ ಇವತ್ತಿನ ದಿವಸ ಸಹಕರಿಸಬೇಕು ಅನ್ನೋ ಒಂದು ಸಂದೇಶವನ್ನು ಜಿಲ್ಲಾಧಿಕಾರಿ ಮೂಲಕ ಕೊಡಲಾಗಿದೆ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು IEC ಅಂತೇನು ಹೇಳ್ತೀವಿ, ಆ ಒಂದು ಇನ್ಫಾರ್ಮೇಷನ್ ಎಜುಕೇಷನ್ ಸಾಮಗ್ರಿಗಳು ಕಮ್ಯುನಿಕೇಷನ್ದು ಈಗಾಗಲೇ ನಮಗೆ ರಾಜ್ಯ ಮಟ್ಟದಿಂದ ಬಂದಿದ್ದು ಹಲವು ಸ್ಥಳೀಯವಾಗಿ ನಾವು ಮುದ್ರಣ ಮಾಡಿ ನಮ್ಮ ಎಲ್ಲ ಕೇಂದ್ರಗಳಿಗೆ ಉಪಕೇಂದ್ರಗಳಿಗೆ ಮತ್ತು ಆಶಾ ಕಾರ್ಯಕರ್ತರ ಮೂಲಕ ಇದನ್ನು ಒಂದು ಪ್ರಚಾರಕ್ಕೆ ಕ್ರಮ ವಹಿಸಿದ್ದೀವಿ. ಹಾಗೂ ನಮಗೆ ಬೇಕಾದಂಥ ಅವಶ್ಯಕ ಮಾತ್ರೆಗಳ ದಾಸ್ತಾನು ಕೂಡ ಜಿಲ್ಲೆಗೆ ಬಂದಿದ್ದು ಅದು ಕೂಡ ಎಲ್ಲ ಹಂತದಲ್ಲಿ ಯಾವ್ಯಾವ ಕೇಂದ್ರಗಳಲ್ಲಿ ಈ ಮಾತ್ರೆಗಳನ್ನು ನುಂಗಿಸಬೇಕಾಗ್ತದೆ ಅವಕ್ಕೆಲ್ಲ ತಲುಪಿಸಲಾಗಿದೆ. 25 ಒಂದೇ ದಿವಸ ಕಾರ್ಯಕ್ರಮ ಇದ್ದರೂ ಕೂಡ ಹಲವಾರು ಕಾರಣಗಳಿಂದ ಕೆಲವು ಮಕ್ಕಳು ಶಾಲೆಗೆ ಗೈರು ಹಾಜರಿದ್ದಲ್ಲಿ ಅಂಥ ಮಕ್ಕಳು ಬಿಟ್ಟು ಹೋಗಬಾರ್ದು ಅಂತ ಹೇಳಿಬಿಟ್ಟು ಮಾಪ್ ಅಪ್ ದಿನ ಅಂಥೇಳಿ ಇನ್ನೊಂದು ದಿವಸ ಈ ಉಳಿದ ಮಕ್ಕಳಿಗೆ 30 ಸೆಪ್ಟೆಂಬರ್ ದಿವಸ ಉಳಿದ ಮಕ್ಕಳಿಗೆ ಮಾತ್ರೆಗಳನ್ನು ನುಂಗಿಸುವ ಕಾರ್ಯಕ್ರಮ ಕೂಡ ಇದರಲ್ಲಿ ಸೇರ್ಪಡೆಯಾಗಿದೆ. ಈ ಒಂದು ಕಾರ್ಯಕ್ರಮದ ಜೊತೆಗೆ, ಯಾಕಂದರೆ ನಾವು ಈಗ ಜಂತುಹುಳು ಅಂತ ಹೇಳಿದ್ವಿ, ಜಂತುಹುಳು ಸಾಮಾನ್ಯವಾಗಿ ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ, ಕಲುಷಿತ ನೀರು ಅಥವಾ ಆಹಾರ ಸೇವನೆಯಿಂದ ಒಬ್ಬ ಮಗುವಿಂದ ಇನ್ನೊಂದು ಮಗುವಿಗೆ ಬರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಒಂದು ಮಾತ್ರೆ ನುಂಗುವ ಮೂಲಕ ವರ್ಷದಲ್ಲಿ 2 ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಿದ್ದು 6 ಈ ಒಂದು ಕಲಬುರಗಿಯ ನಾಗನಹಳ್ಳಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ ನಡೆದ PSI RSI ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯವರು ಭಾಗವಹಿಸಿ ಪರೇಡ್ ವೀಕ್ಷಿಸಿ ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕಲಬುರಗಿ ಸೇರಿದಂತೆ ರಾಜ್ಯದ 14 ಪೊಲೀಸ್ ತರಬೇತಿ ಶಾಲೆಗಳನ್ನ ಮೇಲ್ದರ್ಜೆಗೆ. ಆರಂಭದಲ್ಲಿ ಮೈಸೂರು PTCಯನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಲಾಗುವುದು. ತದನಂತರ ಉಳಿದ ಶಾಲೆಗಳನ್ನು ಹಂತ ಹಂತವಾಗಿ ಉನ್ನತೀಕರಣ ಮಾಡಲಾಗುವುದು. ಇತ್ತೀಚೆಗೆ ಸೈಬರ್ ಕ್ರೈಂ ಹೆಚ್ಚುತ್ತಿರುವುದರಿಂದ ತರಬೇತಿ ಅವಧಿಯಲ್ಲಿ ಪೊಲೀಸರಿಗೆ ಇ ಲರ್ನಿಂಗ್ ಇ ಪೊಲೀಸಿಂಗ್ ಕುರಿತು ತರಬೇತಿ ನೀಡುವ ಕುರಿತು ಚಿಂತನೆ ನಡೆಸಲಾಗಿದೆ. ಫಾರೆನ್ಸಿಕ್ ಭದ್ರತೆ ಸಂಚಾರ ನಿರ್ವಹಣೆಯಲ್ಲಿ ವೃತ್ತಿಪರತೆ ಹೆಚ್ಚಿಸಲು ರಾಜ್ಯದ ಪೊಲೀಸರಿಗೆ ಅಮೆರಿಕ ಸ್ಕಾಟ್ಲೆಂಡ್ ಸೇರಿದಂತೆ ವಿದೇಶದಲ್ಲಿ ತರಬೇತಿ ನೀಡಲಾಗುವುದು. ಮುಂದಿನ 2 16,000 ಪೊಲೀಸ್ ಪೇದೆ 6,000 ಹೆಚ್ಚು PSI ನೇಮಕ ಮಾಡಲಾಗುವುದು. ಪೊಲೀಸರಿಗೆ ಶಿಸ್ತು ತಾಯಿ, ನ್ಯಾಯ ತಂದೆ ಇದ್ದಂತೆ. ಇದನ್ನು ಪೊಲೀಸರು ಮೈಗೂಡಿಸಿಕೊಂಡಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಬೇಕು. ಅಪರಾಧ ಪ್ರಕರಣಗಳಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಶೀಘ್ರವಾಗಿ ನೊಂದವರಿಗೆ ನ್ಯಾಯ ದೊರಕಿಸಬೇಕು ಎಂದು ಕರ್ನಾಟಕ ರಾಜ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರು ತರಬೇತಿ ಕೇಂದ್ರ IPS ಪದಮ್ ಕುಮಾರ್ ಗರ್ಗ, ಪೊಲೀಸ್ ಮಹಾನಿರೀಕ್ಷಕರು ಬೆಂಗಳೂರು ತರಬೇತಿ ಕೇಂದ್ರ IPS ರವಿ ಎಸ್, ಕಲಬುರಗಿ ಪೊಲೀಸ್ ಆಯುಕ್ತರು MN ನಾಗರಾಜ್ ಸೇರಿದಂತೆ ಅನೇಕರು ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸಿದರು. ಅದೇ ರೀತಿ ಕೊನೆಯ ತಂಡ 12 ತಂಡ ಈ ತಂಡದ ನೇತೃತ್ವವನ್ನ ಗುರುನಾಥ ರವಿನಾಥ್ ಬಡಿಗೆ ಆರ್ಯಸ್ಥರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಗಳಿಗೆ ಮೂರನೇ ತುಕಡಿಯ
ಶ್ರೀ ಬಸವರಾಜು ಸಪತ್ನವರ್ ಆಡಳಿತವರು ವಹಿಸಿಕೊಂಡಿದ್ದು ತಮ್ಮ ತಂಡದೊಂದಿಗೆ ಏಳು ಜನರಿಗೆ ಬಿಜೆಪಿಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ನಾಲ್ಕನೇ ತಂಡ ನಾಗೇಶ್ ಸಂತೋಷದಿಂದ ಶಿವರಾತ್ರಿಗಳ ಈ ಒಂದು ಪಾಸಿಂಗ್ ಔಟ್ ಪರೇಡ್ನಲ್ಲಿ ಭಾಗವಹಿಸಿದ್ದೇನೆ ಮತ್ತು ಶಿವರಾತ್ರಿಗಳಿಗೆ ತಮ್ಮ ತರಬೇತಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಾನು ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅವರು ಅತ್ಯಂತ ಯಶಸ್ವಿ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಕರ್ತವ್ಯ ನಿರ್ವಹಿಸುವುದರಲ್ಲಿ ತಮ್ಮ ಒಂದು ಸಾಧನೆಯನ್ನು ಉತ್ತಂಗಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದೆ. ಈ ಪೊಲೀಸ್ ಕೆಲಸದಲ್ಲಿ ಅದರ ಭದ್ರ ಅಡಿಪಾಯ ಡಿಸಿಪ್ಲಿನ್ ಶಿಸ್ತು. ಶಿಸ್ತು ಇಲ್ಲದೆ ಪೊಲೀಸ್ ಇಲ್ಲ. ಆದ್ದರಿಂದ ಶಿಸ್ತು ಪೊಲೀಸರ ತಾಯಿ. ಆ ಶಿಸ್ತು ಎಲ್ಲಿವರೆಗೂ ತಮ್ಮಲ್ಲಿ ಇರುತ್ತದೆ ತಮ್ಮ ಕರ್ತವ್ಯ ನಿರ್ವಹಣೆ ಬಹಳ ಸುಲಭವಾಗಿ ಆಗ್ತದೆ. ಯಾಕಂದರೆ ಶಿಸ್ತಿನಿಂದ ಚಾರಿತ್ರ್ಯ ಬರ್ತದೆ. ಈ ದೇಶದಲ್ಲಿ ಬಹಳ ದೊಡ್ಡ ಚರಿತ್ರೆ ಇದೆ. ಈ ದೇಶಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ. 5,000 ವರ್ಷದ ಚರಿತ್ರೆ ಅಂತ ನಾವೆಲ್ಲ ಮಾತನಾಡ್ತೇವೆ. ಇವತ್ತು ಈ ದೇಶಕ್ಕೆ ಬೇಕಾಗಿರುವಂತಹದ್ದು ಚಾರಿತ್ರ್ಯ. ಕಡ್ಡಾಯ ವರ್ಗಾವಣೆ ಆದೇಶದಿಂದ ಚಿಂತೆಗೀಡಾಗಿದ್ದ ಶಿಕ್ಷಕರೊಬ್ಬರು ಅಸ್ವಸ್ಥಗೊಂಡು ಹುಬ್ಬಳ್ಳಿ ನಗರದ ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ದಾಖಲಾದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹೌದು, ಆನಂದ ನಗರದ ನಿವಾಸಿ ಪ್ರೌಢಶಾಲಾ ಶಿಕ್ಷಕ ಸುಭಾಷ್ ತರ್ಲಗಟ್ಟಿ ಎಂಬುವರು ಗದಗ್ ಜಿಲ್ಲೆಯ ಶಿರಹಟ್ಟಿ ಗ್ರಾಮಕ್ಕೆ ವರ್ಗಾವಣೆಗೊಂಡ ಆದೇಶ ಕೇಳಿ ಅವರ ರಕ್ತದೊತ್ತಡ ದಿಢೀರನೆ ಕಡಿಮೆಯಾಗಿದೆ. ತಕ್ಷಣ ಅವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವೈಜ್ಞಾನಿಕ ರೀತಿಯಲ್ಲಿ ಶಿಕ್ಷಕರ ವರ್ಗಾವಣೆ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚಿಸುತ್ತೇನೆ. ಕಡ್ಡಾಯ ವರ್ಗಾವಣೆ ಎನ್ನುವುದು ಶಿಕ್ಷಕ ಪಾಲಿಗೆ ಶಿಕ್ಷೆಯಾಗಿದೆ ಎಂದು ಹುಬ್ಬಳ್ಳಿಯ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದರು. ಅನಾರೋಗ್ಯಗೊಂಡ ಶಿಕ್ಷಕ ತರ್ಲಗಟ್ಟ ಕುಟುಂಬಕ್ಕೆ ಧೈರ್ಯ ಹೇಳಿ ವರ್ಗಾವಣೆ ನೀತಿ ಸರಿಪಡಿಸುವ ಭರವಸೆ ನೀಡಿದ್ದಾರೆ. ಸುಭಾಷ್ ತರ್ಲಗಟ್ಟ ಅನ್ನುವಂಥ ಆನಂದ್ ನಗರ್ ಹೈಸ್ಕೂಲ್ ಶಿಕ್ಷಕರು ಇವತ್ತು ಅವರು ಬಹಳ ಸೀರಿಯಸ್ ಆಗಿದ್ದಾರೆ, ಕೋಮಾ ಸ್ಟೇಜ್ನಲ್ಲಿದೆ. ಈತ ನಾನು ನೋಡಿ ಬಂದಿದ್ದೀನಿ. ಬಹುಶಃ ಡಾಕ್ಟರ್ ವಿಚಾರ ಮಾಡಿದಾಗ ಹಿಂದೆ ಕೂಡ ಅವ್ರಿಗೆ ಬಿ ಪಿ ಇತ್ತು. ಮೊನ್ನೆ ಇದೇನೋ ಒಂದು ಸ್ವಲ್ಪ ಟ್ರಾನ್ಸ್ಫರ್ಸ್ ಕಡ್ಡಾಯದಂಥ ಟ್ರಾನ್ಸ್ಫರ್ಸ್ ಆದಾಗ ಕೂಡ ಅದು ಟೆನ್ಷನ್ ಜಾಸ್ತಿ ಮಾಡಿಕೊಂಡು ಮೋಸ್ಟ್ಲಿ ಅದು ಪ್ರಾಬ್ಲಮ್ ಆಗಿದೆ ಅವರಿಗೆ. ಅದು ಬಹುಶಃ ಇವತ್ತು ಆ ಕಂಡೀಷನ್ ನೋಡಿದ್ರೆ ಭಾಳ ಕ್ರಿಟಿಕಲ್ನಲ್ಲಿದ್ದಾರೆ ಅವರು. ಇವತ್ತು ಈ ಸಮಸ್ಯೆ ಭಾಳ ಜನರು ಕೂಡ ಇವತ್ತು ಬೆಳಗ್ಗೆ ಕೂಡ ಅನೇಕ ಟೀಚರ್ಸ್ ಕೂಡ ಬಂದಿದ್ದರು ಎಲ್ಲರೂ. ಎಲ್ಲ ಅನ್ಸೈಂಟಿಫಿಕ್ ಇದೆ ಈ ಟ್ರಾನ್ಸ್ಫರ್ಸು, ಇದನ್ನು ರದ್ದು ಮಾಡಬೇಕು, ಭಾಳ ಜನರು ಈ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಬಹುಶಃ ನೋಡೋಣ, ಎಲ್ಲರೂ ಕೂಡ ನಾನು ಕೂಡ ಚರ್ಚೆ ಮಾಡ್ತೀನಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕಡೆ ಮತ್ತು ಶಿಕ್ಷಣ ಮಂತ್ರಿಗಳ ಕಡೆ ನಾವು ಕೂಡ ವಿಚಾರ ಮಾಡ್ತೀವಿ. ಬಹುಶಃ ಇದರಿಂದ ಕೂಡ ಭಾಳಷ್ಟು ಟೀಚರ್ಸ್ ಕೂಡ ಒತ್ತಡ ಆಗಿದೆ ಅನ್ನೋದನ್ನು ಕೂಡ ಗಮನಕ್ಕೆ ಬಂದಿದೆ. ನೋಡೋಣ, ಮೊದಲು ಆದಷ್ಟು ಬೇಗ ಅವರು ಗುಣಮುಖರಾಗಿ ಹೊರಗೆ ಬರಲಿ ಅನ್ನೋಂಥದ್ದು ನಮ್ಮೆಲ್ಲರ
ಪರಿಸರ ಸ್ನೇಹಿ ಬೆನಕನಹಳ್ಳಿಯ ಬೆನಕೋತ್ಸವ ದೇಶಕ್ಕೆ ಮಾದರಿಯಾಗಿದೆ ಎಂದು ಎರೆಹಳ್ಳಿಯ ಹರಿಹರ ಮಠದ ಪೂಜ್ಯ ಶ್ರೀ ವೇಮಾನಂದ ಸ್ವಾಮೀಜಿ ಹೇಳಿದ್ರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಹಮ್ಮಿಕೊಂಡ ಬೆನಕನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿ, ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾರತೀಯರನ್ನ ಒಗ್ಗೂಡಿಸುವ ದೃಷ್ಟಿಯಿಂದ ಗಣೇಶ ಮೂರ್ತಿಯನ್ನ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ಬಾಲಗಂಗಾಧರ್ ತಿಲಕರು ಭಾರತೀಯರಲ್ಲಿ ದೇಶಪ್ರೇಮವನ್ನ ಮೂಡಿಸಿದರು. ಅದೇ ರೀತಿ ಪರಿಸರ ಸ್ನೇಹಿ ಎಂಬುದನ್ನ ಸಾವಿರಾರು ವರ್ಷಗಳಿಂದ ಅಭಿವ್ಯಕ್ತ ಪಡಿಸುತ್ತಾ ಬಂದಿದ್ದಾರೆ ಎಂಬುದು ಅಭಿಮಾನದ ಸಂಗತಿಯಾಗಿದೆ ಎಂದರು. ಬಾಲಗಂಗಾಧರ್ ತಿಲಕರು ನಮ್ಮ ಹಿಂದೂರದಲ್ಲಿ ಒಂದು ಪದ್ಧತಿ ಇದೆ, ಎಲ್ಲ ಹಬ್ಬಗಳನ್ನ ವೈಯಕ್ತಿಕವಾಗಿ ಮಾಡ್ತೀವಿ. ದಸರಾ, ಉಗಾದಿ, ದೀಪಾವಳಿ ನಮ್ಮ ಮನೆಗೆ ಅಡುಗೆ ಮಾಡಿಕೊಳ್ಳೋದು, ಪೂಜೆ ಮಾಡೋದು, ಉಣ್ಣೋದು ನಮ್ಮ ಹಿಂದೂಗಳ ಪದ್ಧತಿ ಇತ್ತು. ಆದರೆ ಒಗ್ಗಟ್ಟಾಗಿರಬೇಕು ನಾವು ಸಾಮಾಜಿಕವಾಗಿ ಅನ್ನೋ ಉದ್ದೇಶದಿಂದ ಗಣೇಶನ ಹಬ್ಬವನ್ನು ವೈಯಕ್ತಿಕ ಹಂತದಿಂದ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಮಾಡಿದರು, ಆಚರಣೆ ತಂದರು. ಇವತ್ತೇನು ಸಾರ್ವಜನಿಕವಾಗಿ ಮಾಡ್ತೀವಲ್ಲ ಎಲ್ಲ ಕಡೆ ಗಣೇಶ ಹಬ್ಬಗಳನ್ನು ತಂದವರು ಬಾಲಗಂಗಾಧರ ತಿಲಕರು. ಅವ್ರಿಗಿನ ಎಷ್ಟೋ ವರ್ಷದ ಹಿಂದೆ ಇಲ್ಲಿ ಪ್ರಾರಂಭ ಆಗಿದೆ ಗಣೇಶ ಹಬ್ಬವನ್ನು ಸಾರ್ವಜನಿಕವಾಗಿ ಮಾಡೋದು. ಗಮನಿಸಿದ್ರೆ ನೀವು ಮಣ್ಣು ಒಬ್ಬರು ತರ್ತಾರೆ ಪೂಜಾರಿಗಳು, ಮಣ್ಣೊಬ್ಬರು ಸಮುದಾಯದವರು ಊರಾಗಿನ ಪೂಜಾರಿ ಅನ್ನುವಂಥ ಕುರುಬರು ಮಣ್ಣು ತಗೊಂಡ್ಬರ್ತಾರೆ, ಹದ ಮಾಡೋರು ಲಿಂಗಾಯತರು, ಮೂರ್ತಿನ ತಯಾರು ಮಾಡೋರು. ಎಸ್ಎಸ್ವಿ ಟಿವಿಯ ಮುಖ್ಯಸ್ಥರಾದ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಮಾತನಾಡಿ, ದಸರಾ ಉತ್ಸವದ ಮಾದರಿಯಲ್ಲಿ ಸರ್ಕಾರ ಬೆನಕೋತ್ಸವ ಆಚರಿಸಬೇಕು ಎಂದು ಒತ್ತಾಯಿಸಿದರು. ಯುಗದಲ್ಲಿ ಆನ್ಲೈನ್ ಮೀಡಿಯಾ ಯುಗದಲ್ಲೂ ಕೂಡ ಕಳೆದ ನೂರಾರು ವರ್ಷಗಳಿಂದ ಪರಿಸರ ಸ್ನೇಹಿ ಮಣ್ಣಿನಿಂದ ಮಾಡಿದ ಗಣಪವನ್ನ ಸರಿಸುಮಾರು ನೂರಾರು ವರ್ಷಗಳಿಂದ ಮಾಡ್ತಾ ಇಡೀ ಕರ್ನಾಟಕಕ್ಕೆ ಪ್ರಖ್ಯಾತಿಯನ್ನ ಪಡೆದಂತಹ, ಆ ಕಾರಣಕ್ಕೆ ಗಣಪನನ್ನ ಮಾಡಿದ್ದ ಕಾರಣಕ್ಕೇನೆ ಊರು ಹುಟ್ಟಿದ್ದು, ಹುಟ್ಟಿದಾಗ ಊರು ಗಣಪ ಶುರುವಾಗಿದ್ದು ಯಾವುದಾದ್ರು ಊರು ಅದು ಬೆನಕಿನಾಗಿದೆ. ನಾನು ಸುಮ್ಮನೆ ಬರುವಾಗ ಇತಿಹಾಸವನ್ನ ಕೆದಕ್ತಾ ಕೆದಕ್ತಾ ನಮ್ಮ ಜೋಶಿಯ ಜೊತೆಗೆ ಮಾತಾಡಿದೆ. ಶೇನ್ ರೆಡ್ಡಿ ಪಾಟೀಲ್, ನಾಗಭೂಷಣ್ ರೆಡ್ಡಿ, ವೆಂಕಟ್ ರೆಡ್ಡಿ, ಮಾಧವಾರ್, ಅನಂತೇಶ್ವರ ರೆಡ್ಡಿ ಪಾಟೀಲ್, ಶಿವಲಿಂಗ್ ರೆಡ್ಡಿ, ಎಂ ಪಾಟೀಲ್, ಬಸವರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಪೊಲೀಸ್ ತರಬೇತಿ ಕೇಂದ್ರ ಈ ಭಾಗದ ಸೇರುವ ಯುವ ಪೊಲೀಸರಿಗೆ ಸ್ಫೂರ್ತಿಯಾಗಬೇಕು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ನಿರ್ಗಮನ ಪಥಸಂಚಲನ ಮುಕ್ತಾಯದ ನಂತರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ನಿರ್ಗಮನ ಪಥ ಸಂಚಲನದ ಕಾರ್ಯಕ್ರಮ ಮುಕ್ತಾಯದ ನಂತರ ಮಾತನಾಡಿದ ಅವರು, ಕಲಬುರಗಿ ಪೊಲೀಸ್ ತರಬೇತಿ ಕೇಂದ್ರ ಈ ಭಾಗದ ಯುವ ಪೊಲೀಸರಿಗೆ ಒಂದು ಸ್ಫೂರ್ತಿಯಾಗಬೇಕು. 371J ಪ್ರಕಾರ ರಾಜ್ಯ ಸರ್ಕಾರದ 371J ಅಡಿಯಲ್ಲಿ ನಿಯಮ ಮಾಡಿದ್ದಾರೆ, ಅವುಗಳನ್ನ ಪರಿಶೀಲನೆ ಮಾಡಬೇಕು. ಈ ಭಾಗದ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಿಗುವ ನಿಟ್ಟಿನಲ್ಲಿ ಪರಿಶೀಲಿಸುತ್ತೇನೆ ಎಂದು ಅನೇಕ ವಿಷಯದ ಕುರಿತು ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಲೋಕಸಭಾ ಸದಸ್ಯರು ಡಾಕ್ಟರ್ ಉಮೇಶ್ ಜಾಧವ್, ದಕ್ಷಿಣ ಮತ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಆ ಉದ್ದೇಶಕ್ಕೆ ವ್ಯತಿರಿಕ್ತವಾಗಿರುವಂತಹ ಯಾವುದೇ ವಿಚಾರಗಳು, ಸಂವಿಧಾನ ಆಶಯ ವಿರುದ್ಧವಾಗಿರುವಂತಹ ಯಾವುದೇ ವಿಚಾರಗಳು ಇಲ್ಲಿ ಇರಬಾರ್ದು ಅನ್ನುವಂಥದ್ದು ನಮ್ಮ ನಂಬಿಕೆ. ಹೀಗಾಗಿ ಅದನ್ನು ವಿ ವಿಲ್ ರಿವಿಸಿಟ್ ಅವೆಲ್ಲ ಏನೇನಿದೆ ದೋಷಗಳು. ಯಾಕಂದರೆ ಈಗ ಕಳೆದ 4-5 ವರ್ಷದಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಈಗಾಗಲೇ ಎಂಪ್ಲಾಯ್ಮೆಂಟ್ ನೋಟಿಫೈ ಆಗಿದೆ, ವೇಕೆನ್ಸಿ ನೋಟಿಫೈ ಆಗಿದೆ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡೆದಿದೆ. ಸೊ ಯಾವ್ಯಾವ ಇಲಾಖೆಯಲ್ಲಿ ಯಾವ ರೀತಿ ನಡೆಸಿದ್ದಾರೆ ಮತ್ತು ರೂಲ್ಸ್ ಫ್ರೇಮ್ ಮಾಡುವಾಗ ಯಾವ ರೀತಿ ಕನ್ಸಿಡರೇಷನ್ ಮಾಡಿದರು, ಗ್ರೌಂಡಲ್ಲಿ ಪ್ರಾಕ್ಟಿಕಲಲ್ಲಿ ಏನು ಡಿಫಿಕಲ್ಟಿ ಇದೆ, ಅದರಲ್ಲಿರೋ ವ್ಯತ್ಯಾಸಗಳೇನು, ಇವೆಲ್ಲವನ್ನು ಕೂಡ ಮರುಪರಿಶೀಲನೆಯನ್ನು ಮಾಡಿ. ಸರ್, ಈಗ ಸಂವಿಧಾನ ತಿದ್ದುಪಡಿ ಮಾಡಿದಾಗ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳ ಹೆಸರು ಮೆನ್ಷನ್ ಮಾಡಿದ್ರು, ಅದರಲ್ಲಿ ಬಳ್ಳಾರಿ ಅಂತ ಸಂವಿಧಾನ ತಿದ್ದುಪಡಿ ಆಯಿತು. ಈಗ ನೀವು ವಿಜಯನಗರ ಅಂತ ಒಂದು ಹೊಸ ಜಿಲ್ಲೆ ಮಾಡೋದ್ರಿಂದ ಅದು ಒಳಗೆ ಬರೋದಿಲ್ಲ. ಅಲ್ಲಲ್ಲ, ಬಳ್ಳಾರಿ ಅಂತಿರಲಿ, ಈಗ ನಾವು ನಮ್ಮ ಜಿಲ್ಲೆಗಳ ನೋಟಿಫೈ ಮಾಡುವಾಗ ಇಟ್ ವಿಲ್ ಬಿ ಪಾರ್ಟ್ ಆಫ್ ದಿ ಎಸ್ಟ್ ವಾಯ್ಲ್ ಜಿಲ್ಲಾ ಅಂತ ಅದನ್ನು ಯಾವುದೇ ರೀತಿಯ 371J ಫೆಸಿಲಿಟಿಗಳನ್ನು ತೊಂದರೆ ಆಗದಂತೆ ಮಾಡೋದಕ್ಕೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ನೋ ಇಟ್ ಇಸ್ ನಾಟ್ ಡಿಸೈಡೆಡ್. ಒಂದು ಫಸ್ಟ್ ಆಫ್ ಆಲ್ ದೇರ್ ಇಸ್ ಅ ಒಂದು ಮನವಿ ಇದೆ, ಬೇಡಿಕೆ ಇದೆ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ. ಅವೆಲ್ಲವೂ ಕೂಡ ಪರಿಶೀಲನೆ ಹಂತದಲ್ಲಿದೆ ಅಷ್ಟೇ. ಇಲ್ಲ ಇಲ್ಲ, ಕ್ಯಾಬಿನೆಟ್ ತರ್ತೀವಿ ಅಂತ ಹೇಳಿದ್ದಾರೆ ಸಿ ಎಂ. ಇಲ್ಲ, ನಾನು ಇಲ್ಲಿದ್ದೀನಿ, ನನ್ನ ಏನು ಈಗಿರುವಂಥ ಅಜೆಂಡದಲ್ಲಿ ಇಲ್ಲ.
ಜಾಸ್ತಿ ಆಗುತ್ತೆ. ಅದೇನು ಆಡಳಿತಾತ್ಮಕವಾಗಿ ಏನೇನು ಅವಶ್ಯಕತೆ ಇದೆ, ಈಗ ಕಮಿಷನರೇಟ್ ಈಗ ಇನ್ನೂ ಜಸ್ಟ್ ಪ್ರಾರಂಭ ಆಗಿದೆ. ನಾನು ಇನ್ನೊಂದು 15-20 days ಬಿಟ್ಟು ಬರ್ತೇನೆ. ಕಂಪ್ಲೀಟ್ ಈ ರೇಂಜು ಮತ್ತು ಕಮಿಷನರೇಟನ್ನು ಸಂಪೂರ್ಣವಾಗಿ ರಿವ್ಯೂ ಮಾಡಬೇಕಾಗಿತ್ತು. ಆ ರಿವ್ಯೂ ಟೈಮಲ್ಲಿ ಇವೆಲ್ಲ ನಿರ್ಣಯಗಳನ್ನು. ಹಳ್ಳಿ ಹಕ್ಕಿಗೆ ಬೇಸಿಗೆ ಮಳೆಗಾಲ ಚಳಿಗಾಲಕ್ಕೊಂದು ಗೂಡು ಇದೆ ಗೊತ್ತಾ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ತಿರುಗೇಟು ನೀಡಿದ್ದಾರೆ. ಮಾಜಿ ಶಾಸಕ ಎಚ್ ವಿಶ್ವನಾಥ್ ಎಂತಹ ಕೊಚ್ಚೆ ಗುಂಡಿ ಎಂದು ಎಲ್ಲರಿಗೂ ಗೊತ್ತು. ಹಳ್ಳಿ ಅಕ್ಕಿ ಎಂದು ಯಾರು ಹೆಸರಿಟ್ಟರೋ ಗೊತ್ತಿಲ್ಲ. ಆದ್ರೆ ವಿಶ್ವನಾಥ್ಗೆ ಬೇಸಿಗೆ ಕಾಲಕ್ಕೊಂದು ಮಳೆಗಾಲಕ್ಕೊಂದು ಚಳಿಗಾಲಕ್ಕೊಂದು ಗೂಡು ಇದೆ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಆರೋಪಿಸುವ ಮೂಲಕ ಇಬ್ಬರ ನಡುವಿನ ವಾಕ್ಸಮರ ಮುಂದುವರಿದಂತಾಗಿದೆ. ವಿಶ್ವನಾಥ್ ಸಾಧನೆ ಅನೇಕ ಇದೆ, ಅದನ್ನೆಲ್ಲ ನಂತರ ಹೇಳೋಣ. ಕೆಆರ್ ನಗರದಲ್ಲಿ ತಹಸೀಲ್ದಾರ್ ಕುಟುಂಬ ಬೀದಿಗೆ ಹೇಗೆ ಬಂತು, ಕೆಆರ್ ನಗರದಲ್ಲಿ ನಿಮ್ಮಿಂದ ಕಷ್ಟ ಅನುಭವಿಸಿದವರು ಎಷ್ಟು ಮಂದಿ ಇದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಬ್ಲೂ ಫಿಲಿಂ ಮಾಡಲು ಹೋಗಿ ಸಿಕ್ಕಿ ಹಾಕಿಕೊಂಡವನಲ್ಲ, ಯಾರದ್ದು ಮನೆಯ ಲೋಟ ತೊಳೆದಿಲ್ಲ, ಯಾರ ಮನೆಯ ಚಡ್ಡಿ ತೊಳೆದಿಲ್ಲ, ನಾನು ಯಾರಿಗೂ ಮಾರಿಕೊಂಡವನಲ್ಲ, ಏ ಅಯೋಗ್ಯ, ನನ್ನ ಬಗ್ಗೆ ಮಾತನಾಡುವ ಮುನ್ನ ಎಚ್ಚರಿಕೆ ಇರಲಿ ಎಂದು ಎಚ್ ವಿಶ್ವನಾಥ್ ಸಾರಾ ಮಹೇಶ್ ವಿರುದ್ಧ ವಾಗ್ದಾಳಿ ನಡೆಸಿದರು. ದೇವರು ನಾಲಿಗೆ ಒಂದು ಮುಳ್ಳಿಡಬೇಕಾಯ್ತು, ಅದಿಟ್ಟಿಲ್ಲ. ಅದಕ್ಕೆ ನಾನು ಕೊನೆಗೆ ತೀರ್ಮಾನ ಮಾಡಿರೋದು, ನೀವು ಇನ್ಯಾರಿಗೂ ಎದುರಲ್ಲ, ಆ ದೇವ್ರಿಗಾರು ಎದುರ್ಕೋತೀರ ನೋಡೋಣ ಬನ್ನಿ. ಅದು ಯಾವ ಪುಣ್ಯಾತ್ಮ ಇಕ್ಕದ್ನೋ ಹಳ್ಳಿ ಅಕ್ಕಿ ಅಂತ. ಬೇಸಿಗೆ ಕಾಲದಲ್ಲೊಂದು ಗೂಡು, ಮಳೆಗಾಲದಲ್ಲೊಂದು ಗೂಡು, ಚಳಿಗಾಲದಲ್ಲೊಂದು ಗೂಡು, ಇನ್ನೂ ಮಾತಾಡ್ತಾ ಇದ್ರಲ್ರಿ ನೀವು. ನಮ್ಮ ಕಾರ್ಯಕ್ರಮ ನಿನ್ನೆ ತುಂಬ ಚೆನ್ನಾಗಾಗಿದೆ, ಸ್ವಚ್ಛ ಆಗಿದೆ. ಹಿಂದೆ ಕೆಲವ್ರನ್ನೆಲ್ಲ ನಾವು ನಂಬ್ಕೊಂಡಿದ್ದು, ಇವರೆಲ್ಲ ಪಾರ್ಟಿಗೆ ಅಸೆಟ್ ಅಂತ. ಕೆಲವರು ತಮ್ಮ ಆಸೆಗಳನ್ನ ಇಟ್ಕೊ ಬಂದಿದ್ರು, ಅದು ಈಡೇರಲಿಲ್ಲ ಅಂತಂದ್ರೆ ಕೆಲವ್ರು ಯಾರೋ ದೂರ ಆಗಿರ್ಬೋದು. ಜಿ ಟಿ ದೇವೇಗೌಡ್ರೇನು ಪಾರ್ಟಿ ಬಿಟ್ಟಿಲ್ಲ, ಪುಟ್ರಾಜಣ್ಣ ಪಾರ್ಟಿಲೇ ಇದ್ದಾರೆ, ನಾವೆಲ್ಲ ಜೊತೆಲೇ ಇದ್ದೀವಿ. ಅದಕ್ಕೆ ನಾವು ಹೇಳ್ತಾ ಇರೋದು ನಿಮ್ಮೊಬ್ರದ್ದು ಮಾತ್ರ ಅಲ್ಲ ರೀ. ಹಿಂದೆ ಒಂದು ಗಾದಿ ಇತ್ತು, ರಾಜ್ಯಾಧ್ಯಕ್ಷನಾಗಿ ನಮ್ಮೆಲ್ಲರನ್ನ ತಲೆ ಕಾಯಿ ಎಲ್ಲ ಶಾಸಕರನ್ನ ಕಾರ್ಯಕರ್ತರನ್ನ ತಲೆ ಕಾಯಬೇಕಾದಂಥ ಪುಣ್ಯಾತ್ಮನ ಅಂತ ಹುದ್ದೆನಲ್ಲಿರ್ತಕ್ಕಂಥ ಮನುಷ್ಯ ನೀನೂ ಹಾಳಾಗೋದಲ್ದೆ ನಮ್ಮ ಇನ್ನೆರಡು MLAಗಳನ್ನ ತಗೊಂಡೋಗಿ ಬೇರೆ ಪಾರ್ಟಿಗೆ ಬಾಂಬೆ ತನಕ ತಲೆ ಹಿಡ್ದಂಥ ಮನುಷ್ಯ ನೀನು. ನಿಮ್ಮಿಂದ ಪಾಠ ಕಲಿಬೇಕಾ, ನಿಮ್ಮಿಂದ ಪಾಠ ಕಲಿಬೇಕೇನ್ರಿ? ಬ್ರಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾಸ್ಪತ್ರೆ ಬ್ರಿಮ್ಸ್ ಹಾಗೂ ಸುವರ್ಣ ಆರೋಗ್ಯ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಪಾಕ್ಷಿಕ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಪಾಕ್ಷಿಕ ಆಚರಣೆ ಕಾರ್ಯಕ್ರಮದಲ್ಲಿ ಸಂಸದರಾದ ಭಗವಂತ ಖೂಬ ಅವರು ಉದ್ಘಾಟಿಸಿದ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರು, ಸರ್ಕಾರದ ಯಾವುದೇ ಯೋಜನೆಗಳನ್ನು ಜನತೆಗೆ ತಲುಪಬೇಕಾದರೆ ಶಾಸಕಾಂಗಕ್ಕಿಂತಲೂ ಕಾರ್ಯಾಂಗದ ಪಾತ್ರ ಪ್ರಮುಖವಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತದ ಯೋಜನೆಯನ್ನು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರಿಗೆ ಸಿಗಬೇಕಾದರೆ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಪಾತ್ರ ಬಹು ಪ್ರಮುಖವಾಗಿದೆ. ತಾವು ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಕುಟುಂಬಕ್ಕೆ ತೆರಳಿ ಆರೋಗ್ಯ ಕಾರ್ಡಿನ ಬಗ್ಗೆ ವಿವರಿಸಿ ಆರೋಗ್ಯ ಕಾರ್ಡನ್ನು ಪಡೆಯುವಂತೆ ಕೈ ಜೋಡಿಸಬೇಕು ಎಂದು ಹೇಳಿ, ನೀತಿ ಇಲ್ಲದ ರಾಜಕೀಯವು ಸಮಾಜಕ್ಕೆ ಮಾರಕ ಎಂದು ಕಾಂಗ್ರೆಸ್ ಮತ್ತು JDS ಮೈತ್ರಿಯ ಬಗ್ಗೆ ವ್ಯಂಗ್ಯವಾಡಿದರು. ಸಮಾಜದಲ್ಲಿರುವಂತಹ ಪಿಡುಗೆಗಳನ್ನು ಗುರುತಿಸಿ ಮಹಾತ್ಮ ಗಾಂಧೀಜಿಯವರೊಂದು 7 ಸಮಾಜದಲ್ಲಿ ಪಿಡುಗೆಗಳು ಇದ್ದವೆ ಅನ್ನುವಂಥದ್ದನ್ನ ಅವರ ಜೀವನದಲ್ಲಿ ಸಂದೇಶವನ್ನು ಕೊಟ್ಟಿದ್ದಂಥದ್ದನ್ನು ನಾವು ಇಲ್ಲಿ ಉಲ್ಲೇಖವನ್ನು ಮಾಡಬೇಕಂತ ಬಹಳಷ್ಟು ಅವಶ್ಯಕತೆ ಇದೆ ಅಂತ ನನಗನ್ನಿಸಿದೆ. ಅದರ ಜೊತೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಎಲ್ಲಕ್ಕ ಒಂದು ಪ್ರಮುಖ ಒಂದು ಹೇಳಿದ್ದೇನೆಂದರೆ ನನ್ನ ಜೀವನವೇ ನನ್ನ ಸಂದೇಶ ಅಂತ. ನಾನು ಸಂದೇಶ ಕೊಡುವಂಥದ್ದು ಯಾವುದೂ ಇಲ್ಲ, ನನ್ನ ಜೀವನ ನಡವಳಿಕೆ, ನನ್ನ ಜೀವನ ಪದ್ಧತಿಯೇ ನನ್ನ ಸಂದೇಶ ಈ ದೇಶಕ್ಕೆ ಅನ್ನುವಂಥದ್ದನ್ನು ಕೂಡ
ಆತ್ಮಚರಿತ್ರೆಯಲ್ಲಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೆಲವೆಡೆ ಏರಿಕೆಯಾಗಿದ್ರೆ ಇನ್ನೂ ಕೆಲವೆಡೆ ಇಳಿಕೆ ಕಂಡಿದೆ. ಅದು ಎಲ್ಲೆಲ್ಲಿ ಅಂತೀರಾ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ತೈಲ ಬೆಲೆ ಕೊಂಚ ಇಳಿಕೆಯಾಗಿದ್ದು ಪೆಟ್ರೋಲ್ಗೆ 26.14 ರೂಪಾಯಿ ಇದೆ. ಅಂದರೆ ಭಾನುವಾರಕ್ಕಿಂತ 2 ಪೈಸೆ ಇಳಿಕೆಯಾಗಿದೆ. ಡೀಸೆಲ್ ಬೆಲೆ ಕೂಡ 5 ಪೈಸೆ ಇಳಿಕೆಯಾಗಿದ್ದು 69.1 ರೂಪಾಯಿ ತಲುಪಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೆಲೆ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ 73.91 ರೂಪಾಯಿ ಇದ್ರೆ ಡೀಸೆಲ್ ಬೆಲೆ 66.24 ರೂಪಾಯಿ ಇದೆ. ಕೋಲ್ಕತ್ತಾದಲ್ಲಿ ಪೆಟ್ರೋಲ್ 76.32 ರೂಪಾಯಿ ಇದೆ ಮತ್ತು ಡೀಸೆಲ್ ಬೆಲೆ 69.15 ರೂಪಾಯಿ ಇದೆ. ಇನ್ನು ವಾಣಿಜ್ಯ ನಗರಿ ಮುಂಬೈಯಲ್ಲಿ ಪೆಟ್ರೋಲ್ ಬೆಲೆ 79.29 ರೂಪಾಯಿ ಆಗಿದ್ರೆ ಡೀಸೆಲ್ ಬೆಲೆ 70.1 ರೂಪಾಯಿ. ಚೆನ್ನೈನಲ್ಲಿ ಪೆಟ್ರೋಲ್ ಬೆಲೆ 76.52 ರೂಪಾಯಿ ಹಾಗೂ ಡೀಸೆಲ್ ಬೆಲೆ 70.56 ರೂಪಾಯಿ ಇದೆ. ಹೌಡಿಯಲ್ಲಿ ಮೋದಿ ಮೋಜು ಮಸ್ತಿ, ನೆರೆ ಸಂತ್ರಸ್ತರ ಕಣ್ಣೀರು ಅವರಿಗೆ ಕಾಣೋದಿಲ್ವಾ? ವಾಟಾಳ್ ನಾಗರಾಜ್ ವಾಗ್ದಾಳಿ. ಉತ್ತರ ಕರ್ನಾಟಕ ಪ್ರವಾಹ ಪೀಡಿತ ಜನರಿಗೆ ಪರಿಹಾರ ದೊರಕಲಿಲ್ಲ, ಪ್ರಧಾನಮಂತ್ರಿಗಳು ಬರಲಿಲ್ಲ, ಕೇಂದ್ರದ ಮಂತ್ರಿಗಳು ಬಂದರೂ ಕೇಂದ್ರ ಸರ್ಕಾರದಿಂದ ಒಂದು ನಯಾ ಪೈಸೆಯೂ ಬಿಡುಗಡೆಯಾಗಲಿಲ್ಲ. ಕೂಡಲೇ ರಾಜ್ಯಕ್ಕೆ ಕೇಂದ್ರ 50,000 ಕೋಟಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕನ್ನಡ ಚಳವಳಿ ಹೋಟೆಲ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನಗರದ ಚೆನ್ನಮ್ಮ ವೃತ್ತದಲ್ಲಿ ಉರುಳು ಸೇವೆ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಈ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್, ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದಲ್ಲಿ ಹೌಡಿ ಮಸ್ತಿಯಲ್ಲಿದ್ದಾರೆ, ಆದರೆ ರಾಜ್ಯದಲ್ಲಿ ನೆರೆ ಸಂತ್ರಸ್ತರು ಪರದಾಟ ನಡೆಸುತ್ತಿದ್ದು ಆ ಬಗ್ಗೆ ಪ್ರಧಾನಿಗಳಿಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಲೆಕ್ಕಾಚಾರದ ಪ್ರಕಾರ ರಾಜ್ಯದಲ್ಲಿ 50,000 ಕೋಟಿ ನಷ್ಟವಾಗಿದ್ದು ಈವರೆಗೆ ಕೇಂದ್ರ ಪರಿಹಾರ ಒದಗಿಸಿಲ್ಲ, ಅಲ್ಲದೆ ಮಂತ್ರಿ ಮಂಡಲದಲ್ಲಿ ಸುಳ್ಳು ಬೊಬ್ಬೆ ಹೊಡೆಯುತ್ತಿದ್ದಾರೆ ಎಂದು ಹರಿಹಾಯ್ದರು. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೇವಲ 120 ಕೋಟಿ ರೂಪಾಯಿ ದೇಣಿಗೆ ಬಂದಿದ್ದು ಇದು ಕರ್ನಾಟಕಕ್ಕೆ ಮಾಡಿದ ಅವಮಾನ, ಕನಿಷ್ಠ ಪಕ್ಷ 1,000 ಕೋಟಿ ದೇಣಿಗೆ ಸಂಗ್ರಹವಾಗಬೇಕು. ರಾಜ್ಯದ ಶ್ರೀಮಂತರು, ಮಠ ಮಂದಿರಗಳು ಸೇರಿದಂತೆ ಸಂಘ ಸಂಸ್ಥೆಗಳು ನೆರೆ ಸಂತ್ರಸ್ತರಿಗೆ ದೇಣಿಗೆ ಕೊಡಬೇಕು ಎಂದು ಮನವಿ ಮಾಡಿದರು. ರಾಜ್ಯ ಸರ್ಕಾರ ನೆರೆ ವಿಷಯದಲ್ಲಿ ರಾಜಕೀಯ ಮಾಡದೆ ಸರ್ವ ಪಕ್ಷಗಳ ಸಭೆ ಕರೆಯಬೇಕು, ಅದನ್ನು ಶಾಸನಸಭೆಯಲ್ಲಿ ಚರ್ಚೆ ನಡೆಸಬೇಕು. ಅಲ್ಲದೆ ಈ ಬಾರಿಯ ಅಧಿವೇಶನವನ್ನು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಸಿ ಸುದೀರ್ಘ ಚರ್ಚೆ ನಡೆಸಬೇಕು, ಇಲ್ಲದೆ ಹೋದರೆ ರಾಜ್ಯವನ್ನು ಬಂದ್ ಮಾಡಬೇಕಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹಾಗೂ ಮಹದಾಯಿ ವಿಚಾರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಲೇಬೇಕು ಎಂದು ಆಗ್ರಹಿಸಿದರು. ನಂತರ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ಬಿಡುಗಡೆಗೊಳಿಸಿದರು. ಪ್ರವಾಹ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಹಾಗೂ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರಗಳು ಜಿಲ್ಲೆಯ ಬಗ್ಗೆ ಮಲತಾಯಿ ಧೋರಣೆ ತಾಳುತ್ತಿವೆ ಎಂದು ಆರೋಪಿಸಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಘಟಕದಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹೌದು, ರೋಹಟಗಿ ಬುಧವಾರ ವಾದ ಮಂಡನೆ ಮಾಡಲಿ ಎಂದು ಕೆಪಿಸಿಸಿ ಪರ ವಕೀಲ ಕಪಿಲ್ ಸಿಬಲ್ ನ್ಯಾಯಪೀಠದ ಎದುರು ಮನವಿ ಮಾಡಿದ್ರು. ಇದನ್ನು ಪುರಸ್ಕರಿಸಿರುವ ನ್ಯಾಯಪೀಠ ವಿಚಾರಣೆಯನ್ನು ಬುಧವಾರಕ್ಕೆ ಮುಂದೂಡಿದೆ. 17 ಅನರ್ಹ ಶಾಸಕರು ಚುನಾವಣೆಗೆ ಸ್ಪರ್ಧಿಸಲು ತಮ್ಮ ಯಾವುದೇ ಅಭ್ಯಂತರ ಇಲ್ಲ ಎಂದು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ಇದು ಅನರ್ಹ ಶಾಸಕರಿಗೆ ತುಸು ನಿರಾಳ ಮಾಡಿದಂತಾಗಿದೆ. ಚುನಾವಣಾ ಆಯೋಗದ ಅಭಿಪ್ರಾಯಕ್ಕೆ ಕಪಿಲ್ ಸಿಬಲ್ ತಕರಾರು, ನೀವು ಸ್ವಯಂ ಪ್ರೇರಿತರಾಗಿ ಹೇಳಿಕೆ ದಾಖಲಿಸುವಂತಿಲ್ಲ ಎಂದು ಆಕ್ಷೇಪ. ಕಾಂಗ್ರೆಸ್ ನಾಯಕರಾದ ದಿನೇಶ್ ಗುಂಡೂರಾವ್ ಹಾಗೂ ಸಿದ್ದರಾಮಯ್ಯಗೆ ಸುಪ್ರೀಂ ನೋಟಿಸ್ ವಿಚಾರಣೆಗೆ ಹಾಜರಾಗಲು ಅನುಮತಿ ನೀಡುವಂತೆ ಕಾಂಗ್ರೆಸ್ ನಾಯಕರು ಕೆವಿಯೆಟ್ ಸಲ್ಲಿಸಲಾಗಿದೆ. ಜೆಡಿಎಸ್ ಹಾಗೂ ಸ್ಪೀಕರ್ಗೂ ಕಾಂಗ್ರೆಸ್ ನಾಯಕರಾದ ದಿನೇಶ್ ಗುಂಡೂರಾವ್ ಹಾಗೂ ಸಿದ್ದರಾಮಯ್ಯಗೆ ಸುಪ್ರೀಂ ನೋಟಿಸ್ ವಿಚಾರಣೆಗೆ ಹಾಜರಾಗಲು ಅನುಮತಿ ನೀಡುವಂತೆ ಕಾಂಗ್ರೆಸ್ ನಾಯಕರು ಕೆವಿಯೆಟ್ ಸಲ್ಲಿಸಲಾಗಿದೆ. ಜೆಡಿಎಸ್ ಹಾಗೂ ಸ್ಪೀಕರ್ಗೂ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ. ಕೆಎಸ್ಆರ್ಟಿಸಿ ಸ್ಲೀಪರ್ ಕೋಚ್ ಬಸ್ ಪಲ್ಟಿಯಾಗಿ 15 ಜನರಿಗೆ ಜನರಿಗೆ ಗಾಯವಾಗಿದೆ. ಇನ್ನು 5 ಜನರಿಗೆ ಗಂಭೀರ ಗಾಯವಾಗಿದ್ದು ಗದಗ ತಾಲೂಕಿನ ನಾರಾಯಣಪುರ ಬಳಿ ಈ ಘಟನೆ ಸಂಭವಿಸಿದೆ. ಕಲಬುರಗಿ ಘಟಕಕ್ಕೆ ಸಂಬಂಧಿಸಿದ KA-32F2387 ಬಸ್ನಲ್ಲಿ 32 ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದರು. ಕಲಬುರಗಿಯಿಂದ ಧಾರವಾಡಗೆ ಹೊರಟಿದ್ದ ಸ್ಲೀಪರ್ ಬಸ್ ಅಲ್ಲಿ ಈ ಘಟನೆ ನಡೆದಿದೆ. ಗಾಯಾಳುಗಳನ್ನ ಗದಗ್ನ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗದಗ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಇವ್ರಿಲ್ಲದ್ರೆ ಇವರು ಕಟ್ಟೋಡಿ ಅಲ್ಲಿ ಅಲ್ಲಿ ಮುಂದೆ ಬಂದ್ರೆ ನೋಡ್ರಿ, ಅಲ್ಲಿ ಮುಂದೆ ಅಷ್ಟೇ
ಔರಾದ್ಕರ್ ವರದಿಯನ್ನ ಸ್ಟೆಪ್ ಪೇ ಕಮಿಷನ್ ಕೆಲವೊಂದು ಒಪ್ಪಿದೆ, ಇನ್ನೂ ಕೆಲವೊಂದು ಒಪ್ಪಿಲ್ಲ ಎಂದು ಕಲಬುರಗಿಯಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಹಿಂದೆ ಜೈಲ್ ಮತ್ತು ಫೈರ್ ಇಲಾಖೆಗಳನ್ನ ವರದಿಯಲ್ಲಿ ಕೈಬಿಡಲಾಗಿತ್ತು. ನಾನು ಗೃಹ ಸಚಿವನಾದ ಬಳಿಕ ಅವೆರಡು ಇಲಾಖೆಗಳನ್ನ ಸೇರಿಸಿದ್ದೇನೆ. ಯಾವ ರೀತಿ ಸ್ಕೇಲ್ಗಳನ್ನ ಕೊಡಬೇಕು ಅಂತ ಗೃಹ ಮತ್ತು ಹಣಕಾಸು ಇಲಾಖೆಯ ಮಧ್ಯೆ ಸಭೆ ನಡೆದಿದೆ. ಈ ಬಗ್ಗೆ ಶೀಘ್ರವೇ ಅಂತಿಮ ನೋಟಿಫಿಕೇಶನ್ ಹೊರಡಿಸಿ ಔರಾದ್ಕರ್ ವರದಿಯನ್ನ ಜಾರಿ ಮಾಡೇ ಮಾಡ್ತೀವಿ ಎಂದು ಹೇಳಿದರು. ಸರ್ಕಾರ ಅಂದರೆ ರಾಜಕೀಯ ಗೊಂದಲ ಇದೆ, ಇದೊಂದು ಸಂವಿಧಾನಿಕವಾದಂಥ ಒಂದು ಗೊಂದಲ ಇದೆ. ಸಂವಿಧಾನಕವಾದಂಥ ಗೊಂದಲಕ್ಕೆ ಈಗ ಒಂದು ಕಡೆ ಸ್ಪೀಕರ್ ಅವರ ತೀರ್ಪು ಪ್ರಶ್ನೆ ಇರುತ್ತೆ, ಅದರ ಹಿನ್ನೆಲೆಯಲ್ಲಿ ಅವರಿಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅನ್ನೋ, ಇನ್ನೊಂದು ಕಡೆ ಇಲೆಕ್ಷನ್ ಕಮಿಷನ್ನು ಡಿಕ್ಲೇರ್ ಮಾಡಿದೆ, ಇದು ತೀರ್ಪು ನಿರ್ಣಯ ಆಗದೇ ಅದು ಯಾವ ರೀತಿ ಅದು ಅನುಷ್ಠಾನ ಆಗಬೇಕು ಅನ್ನುವಂಥ ಎಲ್ಲ ಹಲವಾರು ಸಂವಿಧಾನಿಕ ಮತ್ತು ಕಾನೂನಾತ್ಮಕವಾದಂಥ ಕಾನೂನಾತ್ಮಕವಾದಂಥ ವಿಚಾರಗಳು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಬಿಜೆಪಿ ನಾಯಕರು ಕೈ ಹಿಡಿತಾ ಇಲ್ಲ. ಅವರು ಇವಿಷ್ಟು ಈವರೆಗಿನ ಸುದ್ದಿಗಳು.